ಇಲ್ಲಿ ಬರೀ ನಗ್ಸೋದು ಆಸೆ ಮಾಡೋದಲ್ಲ, ಜನಗಳನ್ನ ಅಳಿಸಿ ಕಳಿಸ್ಬೋದು. ಸುಮ್ಮನೆ ಮೌನವಾಗ್ಬಿಡ್ತಾರೆ ಜನ, ಮೌನ ಆಗ್ಬಿಟ್ರೆ ಮಾತು ಕಮ್ಮಿ ಆಗ್ಬಿಡ್ತಾರೆ ನೋಡಿ. ಆ ಥರ ಮಾಡಿ ಕಳಿಸ್ಬಿಡ್ತೆ ಸಿನಿಮಾ. ಜಗ್ಗೇಶ್ ಅವರು ಡೈಲಾಗ್ ಇಲ್ದವರು ಪರವಾಗಿಲ್ಲ, ಅವರು ಕಣ್ಣುಗಳಲ್ಲೇ ನಗ್ಸೋಂಥ ಮನುಷ್ಯ ಅವರೊಬ್ಬರೇ ಇರೋದು ನಮ್ಮ ಇಂಡಸ್ಟ್ರಿಯಲ್ಲಿ. ನನ್ನ ತಮ್ಮ ಇದ್ದಿದ್ರೆ ಇವತ್ತು ಪೂರ್ಣ ನಗ್ತಾ ನಗ್ತಾ ನೋಡ್ಬೋದು ಸಿನಿಮಾ. ತರ್ಲನ್ ಮಗ ನೋಡ್ತಿದ್ದೆ, ಇನ್ನ ಮೇಲೆ ಇದೇ ನನ್ನ ಪರ್ಮನೆಂಟ್ ಫಿಲಿಮ್, ನನ್ನ ಫೇವ್ರೆಟ್ ಫಿಲಿಮ್ ಅಂತ ಹೇಳ್ತಿದ್ದೆ ನನ್ನ ತಮ್ಮ. ಅವನ ಜಾಗದಲ್ಲಿ ನಾನು ಬಂದು ಇವತ್ತು ನೋಡಿದಿರಿ, ಅಪ್ಪು ಸಿನಿಮಾ ತುಂಬ ಚೆನ್ನಾಗಿದೆ, ಅಪ್ಪು ತುಂಬ ಚೆನ್ನಾಗಿದೆ. ನಿಮಗೆ ತರ್ಲೆ ನನ್ನ ಮಗ, ನನಗೆ ರಾಘವೇಂದ್ರ ಸ್ಟೋರ್ಸ್ ನನ್ನ ಫೇವ್ರೆಟ್ ಪಿಕ್ಚರ್ ಆಗೋದು. ನಾನು ಇರೋವರೆಗೂ ನನ್ನ ಲೈಬ್ರರಿಲಿ ಈ ಸಿನಿಮಾ ಇರುತ್ತೆ. ನಮ್ಮ ಸಿನಿಮಾದಲ್ಲಿ ಮೂರು ಜನ ಕನೆಕ್ಟ್ ಮಾಡ್ತಾರೆ ಅವರು, ಒಂದು ಪುನೀತ್ ರಾಜ್ಕುಮಾರ್ ಅವರು, ಇನ್ನೊಂದು ರಾಜ್ಕುಮಾರ್ ಅವರಿಗೆ, ಇನ್ನೊಂದು ರಾಘವೇಂದ್ರ ಸ್ವಾಮಿಗೆ. ಮೂರು ಜನನೂ ಕನೆಕ್ಟ್ ಮಾಡಿ ಈ ಸಿನಿಮಾ ಮಾಡಿದ್ರು. ನಾವೆಲ್ಲ ಕುಂತಿರೋರು ಅವ್ರ ಭಕ್ತರೇ, ರಾಘವೇಂದ್ರ ಸ್ವಾಮಿ ಭಕ್ತರೇ, ಅವರೇ ಈ ಸಿನಿಮಾ ಮಾಡಿಸಿರೋದು. ಸಿನಿಮಾ ಏನು ತಿರುವು ತಗೊಳುತ್ತೆ, ಫಸ್ಟ್ ಹಾಫು ಸೆಕೆಂಡ್ ಹಾಫ್ ಇಲ್ಲ, ಈ ಸಿನಿಮಾ ಪೂರ ನೋಡಿದ್ರೇ ನಿಮ್ಗೆ ಅರ್ಥ ಆಗೋದು. ಎಲ್ಲೋ ಶುರುವಾಗಿ ಎಲ್ಲೋ ಬಂದು ನಿಲ್ಲುತ್ತೆ ಸಿನಿಮಾ, ಅದಕ್ಕೆ ಪೂರ ನೋಡಬೇಕು. ನಾನು ಕೇಳಿದರೆ ಫಸ್ಟ್ ಹಾಫು ಸೆಕೆಂಡ್ ಹಾಫ್ ಎಲ್ಲ ಅಲ್ಲ, ಸಿನಿಮಾನ ಇಡೀ ಸಿನಿಮಾನೇ ಇದು ಸಿನಿಮಾ ಇದು. ಆಮೇಲೆ ನಾನು ನಮ್ಮನ್ನ ನಗ್ಸ್ತಾ ಇರೋ ನಗ್ತಾ ಇರೋರನ್ನ ಕೊನೆ ಮೂರು ರೀತಿ ಬಾಯಿ ಮುಚ್ಚಿಸ್ಬಿಡ್ತು, ಹಿಂಗೂ ಸಿನಿಮಾ ಮಾಡ್ಬೋದು, ಈ ಥರನೂ ಹೋಗ್ಬೋದು ಅಂತ ಅನಿಸ್ಬಿಡ್ತೀನಿ. ಆ್ಯಟ್ಸ್ ಆಫ್ ಅಪ್ಪಿಜಿ, ಜನ ತೊಗೊಂಡು ಹೋಗ್ತಾರೆ ಮನೆಗೆ ಈ ಸಿನಿಮಾನ, ಅಲ್ಲೇ ಬಿಟ್ಟು ಹೋಗಲ್ಲ, ತೊಗೊಂಡು ಹೋಗ್ತಾರೆ. ನಾನು ಇನ್ನೂ ಒಂದ್ಸಲ ನೋಡ್ತೀನಿ ಈ ಸಿನಿಮಾನ. ನಮ್ಮ ಮನೆಯವ್ರಿಗೆಲ್ಲ ಕೂರಿಸ್ಕೊಂಡು ನಮ್ಮ ಮನೆಯಲ್ಲೇ ನೋಡ್ತೀವಿ ಸರ್ ಈ ಸಿನಿಮಾನ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.